ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಧ್ಯಾಹ್ನ 11:30 ಆಗ್ತಾ ಬರ್ತದೆ. ಸೊ ಇವತ್ತು ನವರಾತ್ರಿ ಕೊನೆ ದಿವಸ, ಆಯುಧ ಪೂಜೆ. ಸೊ ನಾಳೆ ದಸರಾ ಹಬ್ಬ. ಸೊ ಇವತ್ತು ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ, ಸೊ ನಾರ್ಮಲಾಗಿ ಸಂಪ್ರದಾಯ ಪ್ರಕಾರ ಎಲ್ಲ ಗಾಡಿಗಳನ್ನ ಪೂಜೆ ಮಾಡಬೇಕು. ಮನೆಯಲ್ಲೆಲ್ಲ ಪೂಜೆ ಮಾಡಿ ಮುಗಿಸಾಯಿತು, ದೇವನೆಲ್ಲ ಪೂಜೆ ಮಾಡಿ. ಸೊ ಇವಾಗ ಕೆಳಗಡೆ ಹೋಗಿದ್ದಾರೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಪೂಜೆ ಮಾಡೋದಕ್ಕೆ ಗಾಡಿಗಳನ್ನ. ನೆನ್ನೆ ಪೂರ್ತಿ ಗಾಡಿಯೆಲ್ಲ ತೊಳೆದು ನಿಲ್ಸಿದ್ವಿ. ಸೊ ನಡ್ರಿ, ಕೆಳಗಡೆ ಹೋಗೋಣ, ಸೊ ಪೂಜೆ ಮಾಡಿಬರೋಣ. Yeah.
ఇక్కడ గాడి పూజ మనకు కుమ్మరి you
ಗಿಡ ಹಿಂದ್ಗಡೆ ನಿಂಬೆ ಹಣ್ಣಿದೆ. ಇರೋ ನಿಮಿಷ ನಿಂಬೆಹಣ್ಣು ಕರೆಕ್ಟಾಗಿಲ್ಲ ಇರೋ ಇಲ್ಲ ಇರೋ ಈ ಕಡೆ ಐತಮ್ಮ. ಸ್ಟ್ರೈಟಾಗಿ ಮೂವ್ ಮಾಡು. ಹಿಂದೆ ಯಾಕೆ ಹೋಗ್ತೀಯ ಇರೋ? ಹಾಂ ಸ್ಟ್ರೈಟಾಗಿ ಮೂವ್ ಮಾಡು. ಹಾಂ ಇನ್ನೇನೇನು ಬೆಂಗಳೂರಲ್ಲಿ ಇರೋರೆಲ್ಲ ಏನು ಕೊತ್ತಂಬರಿ ಸೊಪ್ಪಿನ ಗಿಡದಲ್ಲಿ ಮತ್ತೆ ಅವ್ರ ಮನೆ ಪೋಟಲ್ ಬೆಳಿಗ್ಗೆ ಬರಲ್ಲ ಅನ್ಕೊಂಡಿದ್ರೆ ನೋಡ್ಕೊಂಡು ಇದು ನಾವೇ ಫ್ರೆಶ್ ಆಗಿ ಈ ಕೊತ್ತಂಬರಿ ಸೊಪ್ಪನ್ನ ನಮ್ಮ ಮನೇಲೆ ಬೆಳೆದಿರೋದು ಕರೆಕ್ಟ್ ಅಲ್ವಾ? ಮೆಂತ್ಯ ಸೊಪ್ಪು ಸರ್ ಹಿಡ್ಕೊಂಡ್ಬರ್ಬೋದು. ಮೆಂತ್ಯ ಸೊಪ್ಪು ಅದ್ ನಾನಲ್ಲಿ ತೋರಿಸ್ತೀನಿ ನೋಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಈ ಬ್ಲಾಗು ನಿಮ್ಗೆಲ್ಲ ಇಷ್ಟ ಆದಲ್ಲಿ ನೀವು ಮಾಡಬೇಕಾಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಗಿಸ್ಬಿಟ್ರಿ. ಸೊ ಈ ಬ್ಲಾಗಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಏನೇನು ಮಾಡಿದ್ವಿ, ಪೂಜೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಬೆಳಿಗ್ಗೆ ಸ್ವಲ್ಪ ಪೂಜೆ ಆಯಿತು, ಅದಾದಮೇಲೆ ಮತ್ತೆ ಮನೇಲಿ ನಾವು ನಾರ್ಮಲಾಗಿ ಡೇ ಕಂಟಿನ್ಯೂ ಆಗಿದೆ. ಸೊ ಅಷ್ಟೇ ರಾತ್ರಿ 8 ಗಂಟೆ ಆಯ್ತಾ ಬರ್ತದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ಬಿಡ್ತೀನಿ, ಈ ಬ್ಲಾಗಲ್ಲಿ ಇಷ್ಟದಲ್ಲಿ ಮತ್ತೊಂದು ಸತಿ ಕೇಳ್ತೀನಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಗಿಸ್ತೀನಿ. ಮತ್ತೆ ನಿಮಗೆ ನಾನು ಹೊಸ ಕಂಟೆಂಟ್, ಹೊಸ ವೀಡಿಯೋಸ್ ಹೇಳ್ತೀನಿ. ಅಂಟಿಲ್ ದಟ್ ಮಾಡಬೇಕಾಗಿರೋದೇನು, ಆರಾಮಾಗಿರ್ರಿ. ಬಾಯ್ ಬಾಯ್.